ग्रीन बुक एंबुदु एनु ग्रीन बुक सरिया दा उत्तरा ग्रीन बुक एंबुदु कर्नल गडाफी अवरा राजकीय पुस्तक ग्रीन बुक एंबुदु कर्नल गडाफी अवरा राजकीय पुस्तक वर्ल्ड हेल्थ ऑर्गनाइजेशन इदर केंद्र कचेरी एल्लिदे सरिया दा उत्तरा स्विट्जरलैंड ना जिनोवदल्लि नावु वर्ल्ड हेल्थ ऑर्गनाइजेशन ना मुख्य केंद्र कचेरी कानबहुदु स्विट्जरलैंड ना जिनेवा। नेक्स्ट एड इंडिया क्लब यार सलहे मेरेगे स्थापितवायितु एयर इंडिया क्लब नोडि विश्व हणकासु निधि एशियन अभिवृद्धि बैंक विश्व बैंक यावुदु अल्ल सरियाद उत्तर वर्ल्ड बैंक विश्व बैंक एड इंडिया क्लब विश्व बैंक सलहे मेरेगे स्थापितवायितु एयर इंडिया क्लब विश्व बैंक सलहे मेरेगे स्थापितवायितु। शीश महल ट्रोफी एनुदे शीश महल ट्रोफी इदु याव क्रीडेगे संबंधिसिदे शीश महल ट्रोफी नोडि फुटबॉल रोविंग टेबल टेनिस क्रिकेट सरियाद उत्तर क्रिकेट शीश महल ट्रोफी एनुदु क्रिकेट गे संबंधिसिदे क्रिकेट गे संबंधिसिदे। नेक्स्ट ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂದರೆ ಬಾರಾಮತಿ ಸ್ಟೇಡಿಯಮ್ಮು ಕಟಕ್ ಕಿನಾನ್ ಕ್ರೀಡಾಂಗಣ ನವದೆಹಲಿ ಮಯೂರ್ ಕ್ರೀಡಾಂಗಣ ಹೈದರಾಬಾದ್ ಮೇಲಿನ ಎಲ್ಲವೂ ಸರಿಯಾಗಿವೆ ಅಂದರೆ ಸರಿಯಾದ ಉತ್ತರ ಈ ಬಾರಾಮತಿ ಕ್ರೀಡಾಂಗಣ ಕಟಕ್ ನೆಲದಿದ್ದು ಸರಿಯಾಗಿದೆ ಈ ಕಿಶನ್ ಕ್ರೀಡಾಂಗಣ ಇರೋದು ಜಮ್ಷೆಡ್ಪುರದಲ್ಲಿ ಮಯೂರ್ ಕ್ರೀಡಾಂಗಣ ಇರೋದು ಬುರ್ಕುಂದಾದಲ್ಲಿ ಬುರ್ಕುಂದಾದಲ್ಲಿ ನೆಕ್ಸ್ಟ್ ಮಹಾಮಾನ್ಯ ಎಂದು ಈ ಕೆಳಗಿನ ಯಾರನ್ನು ಕರೆಯುತ್ತಾರೆ ಮಹಾಮಾನ್ಯ ಬಾಲಂಗರ್ ತಿಲಕ್ ಸಿ ಆರ್ ದಾಸ್ ಮದನ್ ಮೋಹನ್ ಮಾಳ್ವಿಯ ಜಯಪ್ರಕಾಶ್ ನಾರಾಯಣ್ ಸರಿಯಾದ ಉತ್ತರ ಮದನ್ ಮೋಹನ್ ಮಾಳ್ವಿಯ ಮದನ್ ಮೋಹನ್ ಮಾಳ್ವಿಯರವರನ್ನು ಮಹಾಮಾನ್ಯ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಭಾರತದ ಅತಿ ಎತ್ತರದ ಮಹಾದ್ವಾರ ಯಾವುದು ಭಾರತದ ಅತಿ ಎತ್ತರದ ಗೇಟ್ವೇ ಯಾವುದು ನೋಡಿ ಬುಲಾನ್ ದರ್ವಾಜಾ ಫತೇಪುರ್ ಸಿಕ್ರಿ ಸ್ವರ್ಣ ಮಂದಿರ ದ್ವಾರ ಅಮೃತಸರ ಅಲೈ ದರ್ವಾಜಾ ದೆಹಲಿ ಯಾವುದು ಅಲ್ಲ ಸರಿಯಾದ ಉತ್ತರ ಬುಲಾನ್ ದರ್ವಾಜಾ ಫತೇಪುರ್ ಸಿಕ್ರಿ ಫತೇಪುರ್ ಸಿಕ್ರಿಯಲ್ಲಿರ್ತಕ್ಕಂಥ ಬುಲಾನ್ ದರ್ವಾಜಾ ಭಾರತದ ಅತಿ ಎತ್ತರವಾದ ಮಹಾದ್ವಾರ ಭಾರತದ ಅತಿ ಎತ್ತರವಾದ ಗೇಟ್ವೇ ಅಂತ ಕೇಳಿದರೆ ಅದು ಬುಲಾನ್ ದರ್ವಾಜ್ ಫತೇಪುರ್ ಸಿಕ್ರಿಯಲ್ಲಿರುವ ಬುಲಾನ್ ದರ್ವಾಜ್ ನೆಕ್ಸ್ಟು ಭಾರತದ ಪ್ರಪ್ರಥಮ ಮೆಟ್ರೋ ರೈಲ್ ಪ್ರಾರಂಭವಾಗಿದ್ದು ಎಲ್ಲಿ ಭಾರತದ ಪ್ರಪ್ರಥಮ ಮೆಟ್ರೋ ರೈಲ್ ಪ್ರಾರಂಭವಾಗಿದ್ದು ಎಲ್ಲಿ ನೋಡಿ ಕೋಲ್ಕತ್ತಾ ಮುಂಬೈ ಚೆನ್ನೈ ಜೈಪುರ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಕೋಲ್ಕತ್ತಾ ಭಾರತದ ಪ್ರಪ್ರಥಮ ಮೆಟ್ರೋ ರೈಲ್ ಪ್ರಾರಂಭವಾಗಿದ್ದು ಕೋಲ್ಕತ್ತಾ ಇದು ಪಶ್ಚಿಮ ಬಂಗಾಳದ ರಾಜಧಾನಿ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಈ ಕೋಲ್ಕತ್ತಾವು ಹೂಗ್ಲಿ ನದಿ ದಡದ ಮೇಲಿದೆ ಹೂಗ್ಲಿ ನದಿ ದಡದ ತೀರದಲ್ಲಿದೆ ಕಲ್ಕತ್ತಾ ಯಾವ ನದಿ ದಡ ತೀರದಲ್ಲಿದೆ ಕಲ್ಕತ್ತಾವು ಹೂಗ್ಲಿ ನದಿ ದಡ ತೀರದಲ್ಲಿದೆ ಭಾರತದ ಪ್ರಪ್ರಥಮ ಮೆಟ್ರೋ ರೈಲ್ ಪ್ರಾರಂಭವಾಗಿದ್ದು ಎಲ್ಲಿ ಅಂದರೆ ಅದು ಕಲ್ಕತ್ತಾದಲ್ಲಿ ನೆಕ್ಸ್ಟ್ ಭಾರತದ ಪ್ರಥಮ ಮಹಿಳಾ ರಾಯಭಾರಿ ಯಾರು ಭಾರತದ ಪ್ರಥಮ ಮಹಿಳಾ ರಾಯಭಾರಿ ಯಾರು ಭಾರತದ ಪ್ರಥಮ ಮಹಿಳಾ ರಾಯಭಾರಿ ವಿಜಯಲಕ್ಷ್ಮಿ ಪಂಡಿತ್ರವರು ಭಾರತದ ಪ್ರಥಮ ಮಹಿಳಾ ರಾಯಭಾರಿ ವಿಜಯಲಕ್ಷ್ಮಿ ಪಂಡಿತ್ರವರು ನೆಕ್ಸ್ಟು ಈ ಕೆಳಗಂಡ ಯಾವ ನದಿಯು ಪಕ್ಷಿಪಾತದ ಡೆಲ್ಟಾವನ್ನು ರೂಪಿಸುತ್ತದೆ ಪಕ್ಷಿಪಾತದ ಡೆಲ್ಟಾವನ್ನು ರೂಪಿಸುತ್ತದೆ ಸರಿಯಾದ ಉತ್ತರ ಮಿಸ್ಸಿಸ್ಸಿಪ್ಪಿ ಕೂಡಿಯಟ್ಟಂ ಇದು ಯಾವ ರಾಜ್ಯದ ಜನಪದ ಕಲೆ ಕೂಡಿಯಟ್ಟಂ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಮಣಿಪುರ ಸರಿಯಾದ ಉತ್ತರ ಕೇರಳ ಕೂಡಿಯಟ್ಟಂ ಎನ್ನುವುದು ಕೇರಳ ಒಂದು ಪ್ರಸಿದ್ಧ ನೃತ್ಯ ನೆಕ್ಸ್ಟ್ ನೋಡಿ ಜಲಗಾರ ಮತ್ತು ಶೂದ್ರ ತಪಸ್ವಿ ಜಲಗಾರ ಮತ್ತು ಶೂದ್ರ ತಪಸ್ವಿ ಇದು ಯಾರು ರಚಿಸಿದ ನಾಟಕ ಯಾರು ರಚಿಸಿದಂತಹ ಒಂದು ನಾಟಕ ಗಿರೀಶ್ ಕಾರ್ನಾಡ್ ಕುವೆಂಪು ಬೇಂದ್ರೆ ಕಾರಂತರು ಸರಿಯಾದ ಉತ್ತರ ಕುವೆಂಪು ಜಲಗಾರ ಮತ್ತು ಶೂದ್ರ ತಪಸ್ವಿ ಇದು ಕುವೆಂಪು ಕುವೆಂಪುರವರು ರಚಿಸಿರತಕ್ಕಂಥ ಪ್ರಮುಖ ನಾಟಕ ಜಲಗಾರ ಮತ್ತು ಶೂದ್ರ ತಪಸ್ವಿ ನೆಕ್ಸ್ಟ್ ಪ್ಲಾಸಿ ಕದನದಲ್ಲಿ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿದವರು ಯಾರು
ಬ್ರಿಟಿಷ್ ಸೇನೆ ನಾಯಕತ್ವ? ಸರಿಯಾದ ಉತ್ತರ, ಸರಿಯಾದ ಉತ್ತರ ರಾಬರ್ಟ್ ಕ್ಲೈವ್. ಪ್ಲಾಸಿ ಕದನ ನಡೆದಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಸೈನ್ಯದ ನಾಯಕತ್ವ ವಹಿಸಿದವರು ರಾಬರ್ಟ್ ಕ್ಲೈವ್. ನೆಕ್ಸ್ಟ್, ಮೈಸೂರು ರಾಜ್ಯದ ಕೊನೆಯ ಅರಸರು ಯಾರು? ಉಮ್ಮಡಿ ಕೃಷ್ಣರಾಜ, ನಾಲ್ವಡಿ ಕೃಷ್ಣರಾಜ, ಚಿಕ್ಕದೇವರಾಜ, ಜಯಚಾಮರಾಜ. ಸರಿಯಾದ ಉತ್ತರ ಚಾಮರಾಜ. ಜಯಚಾಮರಾಜರು ಮೈಸೂರು ರಾಜ್ಯದ ಕೊನೆಯ ಅರಸರು. ಮೈಸೂರು ರಾಜ್ಯದ ಕೊನೆಯ ಅರಸರು ಯಾರು ಅಂದರೆ ಜಯಚಾಮರಾಜೇಂದ್ರ. ನೆಕ್ಸ್ಟ್, ಕ್ರಿಸ್ತಶಕ 1781ರಲ್ಲಿ ಹೈದರಾಲಿಯನ್ನು ಸೋಲಿಸಿದ ಬ್ರಿಟಿಷ್ ಸೇನಾಧಿಕಾರಿ ಯಾರು? 1781ರಲ್ಲಿ ಹೈದರಾಲಿಯನ್ನು ಸೋಲಿಸಿದಂತಹ ಬ್ರಿಟಿಷ್ ಸೇನಾಧಿಕಾರಿ ಅಂದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೀತಾ ಇರುತ್ತೆ. ಆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಹೈದರಾಲಿಯನ್ನು ಸೋಲಿಸಿದಂತಹ ಬ್ರಿಟಿಷ್ ಸೇನಾಧಿಕಾರಿ ಯಾರು? ಸರಿಯಾದ ಉತ್ತರ ಸರ್ ಐರ್ಕೂಟ್. ಸರ್ ಐರ್ಕೂಟ್ ಕ್ರಿಸ್ತಶಕ 1781ರಲ್ಲಿ ಹೈದರಾಲಿಯನ್ನು ಸೋಲಿಸಿದ. ಇದು ಎರಡನೇ, ಆಮೇಲೆ ಟಿಪ್ಪು ಹೋರಾಡ್ತ ಕೊನೆಗೆ ಎರಡನೇ ಮೈಸೂರು ಯುದ್ಧದಲ್ಲಿ, ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಒಪ್ಪಂದವನ್ನು, ಮಂಗಳೂರು ಒಪ್ಪಂದವನ್ನು ಸಮೇತ ಮಾಡಿಕೊಳ್ತಾನೆ. ನೆಕ್ಸ್ಟ್, ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಶಾಸನ ಯಾವುದು? ನೋಡಿ, ಮಿಂಟೋ ಮಾರ್ಲೆ, ಪಿಟ್ಸ್ ಇಂಡಿಯಾ, ರೆಗ್ಯುಲೇಟಿಂಗ್ ಇಂಡಿಯನ್ ಕೌನ್ಸಿಲ್. ಸರಿಯಾದ ಉತ್ತರ ರೆಗ್ಯುಲೇಟಿಂಗ್ ಶಾಸನ. 1773ರಲ್ಲಿ ಬಂದಂತಹ ಒಂದು ಈ ರೆಗ್ಯುಲೇಟಿಂಗ್ ಶಾಸನ, 1773ರಲ್ಲಿ ಬಂದಂಥ ಈ ರೆಗ್ಯುಲೇಟಿಂಗ್ ಶಾಸನ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ನೆಕ್ಸ್ಟು, ಈ ಅಮೆರಿಕದ ಮಿಸ್ಸಿಸಿಪ್ಪಿ ನದಿಯು ಯಾವ ಕೊಲ್ಲಿಗೆ ಸೇರುತ್ತದೆ? ನೋಡ್ರಿ, ಸರಿಯಾದ ಉತ್ತರ ಮೆಕ್ಸಿಕೋ ಕೊಲ್ಲಿ. ಈ ಮಿಸ್ಸಿಸಿಪ್ಪಿ ನದಿಯು ಮೆಕ್ಸಿಕೋ ಕೊಲ್ಲಿಗೆ ಸೇರುತ್ತದೆ. ನೆಕ್ಸ್ಟ್, ಸಮಭಾಜಕ ವೃತ್ತದ ಬಳಿ ಈಶಾನ್ಯ ಮತ್ತು ಆಗ್ನೇಯ ವಾಣಿಜ್ಯ ಮಾರುತಗಳು ಸಂಧಿಸುವುದಕ್ಕೆ ಏನೆಂದು ಕರೆಯುತ್ತೇವೆ? ಸಮಭಾಜಕ ವೃತ್ತದ ಬಳಿ ಈಶಾನ್ಯ ಮತ್ತು ಆಗ್ನೇಯ ವಾಣಿಜ್ಯ ಮಾರುತಗಳು ಬಂದು ಸೇರುವುದಕ್ಕೆ ಏನೆಂದು ಕರೆಯುತ್ತೇವೆ? ಸರಿಯಾದ ಉತ್ತರ ಡೋಲ್ ಡ್ರಮ್ಸ್ ಅಂತ ಕರಿತೀವಿ. ಸಮಭಾಜಕ ವೃತ್ತದ ಬಳಿ ಈಶಾನ್ಯ ಮತ್ತು ಆಗ್ನೇಯ ವಾಣಿಜ್ಯ ಮಾರುತಗಳು ಬಂದು ಸೇರುವುದಕ್ಕೆ ನಾವು ಡೋಲ್ ಡ್ರಮ್ಸ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಅಸ್ಸಾಂ, ಮೇಘಾಲಯ ಮತ್ತು ಅಂಡಮಾನ್ ನಿಕೋಬಾರ್, ಇಲ್ಲಿ ಕಂಡುಬರುವಂತಹ ಸಸ್ಯವರ್ಗಗಳು ಯಾವುದು? ಅಸ್ಸಾಂ, ಮೇಘಾಲಯ, ಅಂಡಮಾನ್ ನಿಕೋಬಾರ್. ನೋಡಿ, ಮ್ಯಾಂಗ್ರೋವ್, ಎಲೆ ಉದುರು ಕಾಡುಗಳು, ನಿತ್ಯಹರಿದ್ರೋಣ ಕಾಡುಗಳು, ಉಷ್ಣವಲಯದ ಹುಲ್ಲುಗಾವಲು. ಸರಿಯಾದ ಉತ್ತರ ನಿತ್ಯಹರಿದ್ರೋಣ ಕಾಡುಗಳು. ಏಕೆಂದರೆ ಅಲ್ಲಿ ಯಥೇಚ್ಛವಾಗಿ ಮಳೆಯಾಗ್ತಾ ಇರುತ್ತೆ, ತೇವ ಪ್ರದೇಶ ಜಾಸ್ತಿ ಇರೋದ್ರಿಂದ ಅಲ್ಲಿ ನಾವು ನಿತ್ಯಹರಿದ್ರೋಣ ಕಾಡುಗಳು. ನೆಕ್ಸ್ಟ್, ಬೆಳೆ ಬೆಳೆಯುವುದರ ಜೊತೆಗೆ ಪಶುಸಂಗೋಪನೆ ಮಾಡ್ತೀವಿ, ಅದಕ್ಕೇನಂತ ಕರೀತಾರೆ? ಬೆಳೆ ಜೊತೆಗೆ ಪಶುಸಂಗೋಪನೆ ಮಾಡಿದರೆ ಅದನ್ನೇನಂತೀವಿ? ನೋಡಿ, ವಾಣಿಜ್ಯ ಬೇಸಾಯ, ಸಾಂದ್ರ ಬೇಸಾಯ, ತೋಟಗಾರಿಕೆ ಬೇಸಾಯ, ಮಿಶ್ರ ಬೇಸಾಯ. ಇದಕ್ಕೆ ಸರಿಯಾದ ಉತ್ತರ ಮಿಶ್ರ ಬೇಸಾಯ. ನಾವು ಬೆಳೆ ಜೊತೆಗೆ ಇನ್ನೊಂದು ಪಶುಸಂಗೋಪನೆ ಮಾಡೋದು ಮಿಶ್ರ ಬೇಸಾಯ. ತೋಟಗಾರಿಕೆ ಬೆಳೆಗಳಾಕಿದ್ರೆ ತೋಟಗಾರಿಕೆ ಬೇಸಾಯ ಆಗುತ್ತೆ. ವಾಣಿಜ್ಯ ಬೇಸಾಯ ಅಂದರೆ ವಾಣಿಜ್ಯ ಬೆಳೆಗಳು ಗೊತ್ತು. ಈ ಥರ ಅಂದರೆ ನಾವು ಮಾಮೂಲಿ ಈಗ ಹೊಲವನ್ನು ಹೂಳಿ ಬೆಳೆಯನ್ನು ಬೆಳಿತೀವೋ ಅದ್ರ ಜೊತೆಗೆ ಪಶುಸಂಗೋಪನೆಯನ್ನು ಮಾಡ್ತಾ ಹೋಗ್ತೀವಿ. ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಈ ಥರ ಪಶುಸಂಗೋಪನೆ ಮಾಡ್ತಾ ಹೋದಾಗ ನಾವು ಮಿಶ್ರ ಬೇಸಾಯ ಅಂತ ಕರಿತೇವೆ, ಮಿಶ್ರ ಬೇಸಾಯ. ನೆಕ್ಸ್ಟ್, ಸಂವಿಧಾನದ ಯಾವ ವಿಧಿಯನ್ವಯ ಹಣಕಾಸು ಆಯೋಗವನ್ನು ರಚಿಸುತ್ತದೆ? ಯಾವ ವಿಧಿಯನ್ವಯ ರಚಿಸಲಾಗಿದೆ? ನೋಡಿ, 280, 370, 285, 220. ಸರಿಯಾದ ಉತ್ತರ ಆರ್ಟಿಕಲ್ 280. ಸಂವಿಧಾನದ ಆರ್ಟಿಕಲ್ 280 ಹೇಳುತ್ತೆ ಹಣಕಾಸು ಆಯೋಗ ರಚನೆ. ಹಣಕಾಸು ಆಯೋಗದ ರಚನೆ ಬಗ್ಗೆ ಆರ್ಟಿಕಲ್ 280 ಹೇಳುತ್ತೆ. ಈ ಹಣಕಾಸು ಆಯೋಗ ಸಂವಿಧಾನದ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನದ ಒಂದು ಭಾಗ ಅದು. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ನೆನ್ಪಿಟ್ಕೋಬೇಕು. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳು ಯಾವುವು? ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವುವು? ಸಂವಿಧಾನ ತರಂಗಗಳು, ಸಂವಿಧಾನೇತ ರಂಗಗಳನ್ನ ನೋಡ್ಕೋಬೇಕು. ಹಣಕಾಸು ಆಯೋಗ ಅನ್ನೋದಿದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಆರ್ಟಿಕಲ್ 280 ಹೇಳುತ್ತೆ.
ನೆಕ್ಸ್ಟ್ ರಾಷ್ಟ್ರಪತಿ ಹುದ್ದೆ ಖಾಲಿ ಆದಾಗ ಎಷ್ಟು ಅವಧಿಯೊಳಗೆ ಅದು ಭರ್ತಿ ಆಗಬೇಕು ರಾಷ್ಟ್ರಪತಿ ಹುದ್ದೆ ಖಾಲಿ ಆದರೆ ನೋಡಿ 3 ತಿಂಗಳು 6 ತಿಂಗಳು 1 ತಿಂಗಳು 1 ವರ್ಷ ಇದಕ್ಕೆ ಸರಿಯಾದ ಉತ್ತರ 6 ತಿಂಗಳು 6 ತಿಂಗಳು ಒಳಗಾಗಿ ರಾಷ್ಟ್ರಪತಿ ಹುದ್ದೆ ಖಾಲಿ ಆದರೆ ಅಷ್ಟರೊಳಗಡೆ ಅದನ್ನ ನಾವು ಫುಲ್ಫಿಲ್ ಮಾಡಬೇಕು 6 ತಿಂಗಳ ಒಳಗಾಗಿ ನೆಕ್ಸ್ಟ್ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದವರು ಯಾರು ನೋಡಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಆಚಾರ್ಯ ಕೃಪಲಾನಿ ರಾಜಕುಮಾರಿ ಅಮೃತ್ ಕೌರ್ ಕೆಟಿ ಶಾ ಸರಿಯಾದ ಉತ್ತರ ಆಚಾರ್ಯ ಕೃಪಲಾನಿಯವರು ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರು ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರು ಯಾರು ಅಂದ್ರೆ ಆಚಾರ್ಯ ಕೃಪಲಾನಿ ನೆಕ್ಸ್ಟ್ ಈ ಪ್ರಶ್ನೆ ನೋಡಿ ರಕ್ಷಣಾ ಪಡೆಗಳ ದಂಡನಾಯಕರನ್ನು ನೇಮಿಸುವರು ರಾಷ್ಟ್ರಪತಿಗಳು ರಕ್ಷಣಾ ಪಡೆಗಳ ದಂಡನಾಯಕರು ಅಂದ್ರೆ 3 ಪಡೆಗಳು ಇರ್ತವಲ್ಲ ಆ ಪಡೆಗಳ ದಂಡನಾಯಕರು ಭೂಸೇನೆ ವಾಯುಸೇನೆ ನೌಕಾಸೇನೆ ಭೂಸೇನೆಯ ಅಧ್ಯಕ್ಷರನ್ನು ನಾವು ಜನರಲ್ ಅಂತ ಕರಿತೇವೆ ವಾಯುಸೇನೆಯ ಅಧ್ಯಕ್ಷರನ್ನು ನಾವು ಏರ್ ಚೀಫ್ ಮಾರ್ಷಲ್ ಅಂತ ಕರಿತೇವೆ ನೌಕಾಸೇನೆಯ ಅಧ್ಯಕ್ಷರನ್ನು ನಾವು ಅಡ್ಮಿರಲ್ ಅಂತ ಕರಿತೇವೆ ಈಗ ಹೊಸದಾಗಿ ಒಂದು ಸಿಡಿಎಸ್ ಚೀಫ್ ಸಿಡಿಎಸ್ ಅನ್ನುವಂತಹ ಒಂದು ಹುದ್ದೆ ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತ ಸಿಡಿಎಸ್ ಹುದ್ದೆಯು ಇದಾಗಿದೆ ಆ ಮೂರು ಪಡೆಗಳಿಗೆ ಆತ ಮುಖ್ಯಸ್ಥನಾಗಿರ್ತಾನೆ ಆದರೆ ಆ ಮೂರು ಪಡೆಗಳ ದಂಡನಾಯಕರನ್ನು ನೇಮಿಸುವವರು ಅಂದರೆ ಆತ ರಾಷ್ಟ್ರಪತಿನ ನೇಮಕ ಮಾಡೋದು ಅದರ ಜೊತೆಗೆ ಒಂದು ಸಿಡಿಎಸ್ ಹುದ್ದೆನೂ ಇತ್ತೀಚೆಗೆ ಹೊಸದಾಗಿ ಸೇರ್ಪಡೆಯಾಗಿದೆ ನೆಕ್ಸ್ಟ್ ಸಂವಿಧಾನದಲ್ಲಿ ಭಾಗ 9 ಒಳಗೊಂಡಿರೋದೇನು ನೋಡಿ ಕೇಂದ್ರಾಡಳಿತ ಪ್ರದೇಶಗಳು ಚುನಾವಣೆಗಳು ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳು ಪಂಚಾಯತ್ ಸಂಸ್ಥೆಗಳು ಸರಿಯಾದ ಉತ್ತರ ಪಂಚಾಯತ್ ಸಂಸ್ಥೆಗಳು ಭಾಗ 9 ಪಂಚಾಯತ್ ಸಂಸ್ಥೆಗಳನ್ನು ಒಳಗೊಂಡಿದೆ ನೆಕ್ಸ್ಟ್ ಔರಂಗಾಬಾದ್ನಲ್ಲಿರುವ ಬಿಬಿಕಾ ಮಕಾಬರವನ್ನು ಸ್ಥಾಪಿಸಿದವರು ಅಥವಾ ನಿರ್ಮಿಸಿದವರು ಯಾರು ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಅಜಮ್ ಶಾ ನಿಜಾಮ್ ಶಾ 1ನೇ ಬಹದ್ದೂರ್ ಶಾ 2ನೇ ನಾರಂಗ್ ಔರಂಗಾಬಾದ್ನಲ್ಲಿರ್ತಕ್ಕಂಥ ಬಿಬಿಕಾ ಮಕಾಬರವನ್ನು ನಿರ್ಮಿಸಿದವರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡುತ್ತೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಧನ್ಯವಾದಗಳು